something like this. And 1 plus k upon k is equal to sin square a divided by 1 minus cos a. And the book is LHS and RHS separate. So, we will do the exam. We will do the complicated format. And this is complicated, this is complicated. ಇರ್ತಿದ್ದಾಗ ನೀವು ಬೆಟರ್ ಎರಡನ್ನು ಎರಡನ್ನು ಸಿಂಪ್ಲಿಫೈ ಮಾಡ್ರಿ. ಸಮ್ಟೈಮ್ಸ್ ಬರ್ತದ ಆನ್ಸರ್ ಒಂದೇ ಸಿಂಪ್ಲಿಫೈ ಮಾಡಿದಾಗ ನೀವು ಇದನ್ನ ತಗೊಂಡು ಮಾಡ್ರೆ ಯು ಮೇ ಗೆಟ್ ದಿಸ್ ಒನ್ ಆರ್ ಇಫ್ ಯು ಡೂ ದಿಸ್ ಒನ್ ಯು ಮೇ ಗೆಟ್ ದಿಸ್ ಒನ್. ಸೊ ಇಲ್ಲಿ ಮೆನ್ಷನ್ ಮಾಡೋ ಬುಕ್ ಒಳಗೆ ಎರಡನ್ನು ಸಪ್ರೇಟ್ ಆಗಿ ಮಾಡಿ ಮ್ಯಾಚ್ ಮಾಡ್ರಿ ಆನ್ಸರ್ ಅಂತ. ಸೊ ನಾವು ಹೇಳಿದ್ರೆ ಎಲ್ ಎಚ್ ಎಸ್ ಅನ್ನು ಬಿಡಿಸೋಣ, ಆರ್ ಎಚ್ ಎಸ್ ಅನ್ನು ಬಿಡಿಸಿ ಆನ್ಸರ್ ಎರಡನ್ನು ಮ್ಯಾಚ್ ಮಾಡೋಣ. ಓಕೆ, ಸೊ ಫಸ್ಟ್ ನಾನು ಎಲ್ ಎಚ್ ಎಸ್ ಹೋಗ್ತೀನಿ. ಇವಾಗ ಎಲ್ ಎಚ್ ಎಸ್ ಸಿಂಪ್ಲಿಫೈ ಮಾಡೋಣ. ಸಿಂಪಲ್ ಅದ, ಒನ್ ಪ್ಲಸ್ ಸೆಕ್ ಎ ಡಿವೈಡೆಡ್ ಬೈ ಸೆಕ್ ಎ ಅದ. ಹೌದಾ, ಇಲ್ಲಿ ಏನು ಸಿಂಪ್ಲಿಫೈ ಮಾಡ್ಬೋದು, ನಮ್ಮ ಸ್ಕ್ವೇರ್ ಇಲ್ಲ ಏನೂ ಇಲ್ಲ. ಓನ್ಲಿ ಒನ್ ಥಿಂಗ್ ಏನಪ್ಪಾ ಅಂದ್ರೆ ಸೆಕ್ ಎ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕಾಸ್ ಎ. ಹೌದಾ, ಸೊ ಏನು ಮಾಡುವಾಗ ನಾನು ಹಿಂಗೆ ಬರ್ತೀನಿ, ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಯಾ ಸೆಕ್ ಎ ಇಸ್ ಈಕ್ವಲ್ ಟು ಒನ್ ಅಪಾನ್ ಕಾಸ್ ಎ. ದಿಸ್ ಇಸ್ ಸಿಂಪಲ್ ಕಾನ್ಸೆಪ್ಟ್. ಇದು ಮಾಡಿ, ಒನ್ ಪ್ಲಸ್ ಒನ್ ಅಪಾನ್ ಕಾಸ್ ಎ ಡಿವೈಡೆಡ್ ಬೈ ಇದೇನದ ಒನ್ ಅಪಾನ್ ಕಾಸ್ ಎ. ಅರ್ಥ ಆಯ್ತಾ? ಓನ್ಲಿ ನಾನು ಏನು ಮಾಡೀನಿ, ಸೆಕ್ ಅನ್ನು ಕಾಸ್ ಒಳಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇದು ಸಿಂಪ್ಲಿಫಿಕೇಶನ್ ಮಾಡೋಣ. ಒನ್ ಮತ್ತು ಕಾಸ್ ಎಲ್ಲಿ ಸೇಮ್ ಕಾಸ್ ಆಗುತ್ತೆ. ಒನ್ ಇದೆಲ್ಲ ಮಲ್ಟಿಪ್ಲೈ ಮಾಡೋದು ಕಾಸ್ ಎ ಅಲ್ಲೇ, ಇದು ಒನ್ ಲೇ. ಹೌದಾ, ಏನಾಗುತ್ತೆ ಕಾಸ್ ಎ, ಇದು ಒನ್ ಇಂಟು ಕಾಸ್ ಎಸ್ ಕಾಸ್ ಎ ಪ್ಲಸ್ ಒನ್. ಹೌದಾ, ಡಿವೈಡೆಡ್ ಬೈ ಒನ್ ಮತ್ತು ಕಾಸ್ ಎಲ್ಲಿ ಸೇಮ್ ಅಂದ್ರೆ ಕಾಸ್ ಎ ಬರ್ತದೆ. ಇದು ಹೋಲ್ ಡಿವೈಡೆಡ್ ಬೈ ಇರ್ತಿ, ಇದು ಹೋಲ್ ಡಿವೈಡ್ ಬೈ ಅಲ್ಲ, ಅದ್ರ ಮೇಲೆ ಇರ್ತಿ ಬರ್ತೀನಿ. ಕನ್ವೀನಿಯಂಟ್ ಆಗ್ತದೆ ಒನ್ ಅಪಾನ್ ಕಾಸ್ ಎ ಅಂತ. ಹೌದಾ, ಸೊ ದಿಸ್ ಈಸ್ ಈಕ್ವಲ್ ಟು, ಲುಕ್ ಆಟ್ ದಿಸ್ ಒನ್, ಹಿಂಗೆ ಕ್ಯಾನ್ಸಲ್ ಮಾಡಿಬಿಡ್ರಿ. ಒನ್ ಪ್ಲಸ್ ಕಾಸ್ ಎ ಓದಾರ್ ಸೇಮ್, ಕಾಸ್ ಎ ಪ್ಲಸ್ ಒನ್ ಅಂದ್ರೆ ಒಂದೇ, ಒನ್ ಪ್ಲಸ್ ಕಾಸ್ ಎ ಅಂದ್ರೆ ಒಂದೇ, ಡಿವೈಡೆಡ್ ಬೈ ಕಾಸ್ ಎ. ಓಕೆ, ಡಿವಿಜನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್, ಇದು ರಿವರ್ಸ್ ರೆಸಿಪ್ರೋಕಲ್ ತಗೋತೀವಿ ನಾವು, ದಟ್ ಈಸ್ ಕಾಸ್ ಎ ಡಿವೈಡೆಡ್ ಬೈ ಒನ್. ಈಗ ಇದು ಇದು ಕ್ಯಾನ್ಸಲ್ ಆಗ್ತದೆ. ಸೊ ವಾಟ್ ಯು ರಿಮೇನ್ ಇಟ್, ಒನ್ ಪ್ಲಸ್ ಕಾಸ್ ಎ, ಇದು ಅಪಾನ್ ಒನ್ ಅಂದ್ರೂ ಒಂದೇ, ಯು ಕ್ಯಾನ್ ರೈಟ್ ದಿಸ್ ಒನ್, ದಿಸ್ ಈಸ್ ಯುವರ್ ಎಲ್ ಎಚ್ ಎಸ್ ಸಿಂಪ್ಲಿಫಿಕೇಶನ್. ಹೌದಿಲ್ಲ, ಈಗ ನಾನು ಇನ್ ದ ಸೇಮ್ ವೇ ಹೌ ಕ್ಯಾನ್ ಐ ಸಿಂಪ್ಲಿಫೈ ಆರ್ ಎಚ್ ಎಸ್ ಆರ್ ಶೋ ಯು. ನೋಡಿ, ಈಗ ಆರ್ ಎಚ್ ಎಸ್ ಏನದಪ್ಪ ಅಂದ್ರೆ ವೆರಿ ಸಿಂಪಲ್, ಆರ್ ಎಚ್ ಎಸ್ ಏನದ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಎ. ಯಾಕಂದ್ರೆ ಸೈನ್ ಇದನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂದ್ರೆ ಒಂದೇ ಒಂದು ಮೆಥಡ್ ಅದ, ಇದ್ರದ್ದು ಒಂದು ಫಾರ್ಮುಲಾ ಅದ, ಏನದ ನಮ್ದು ಸೈನ್ ಸ್ಕ್ವೇರ್ ಥೀಟಾ, ಎಸ್ ಏನದ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು ಒನ್, ಇದು ನಿಮ್ಗೆ ಗೊತ್ತದೆ. ಹೌದಲ್ಲ, ಸಿಂಪಲ್ ಒಂದು ಫಾರ್ಮುಲಾ. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಇದೆಲ್ಲ, ಅದಕ್ಕೆ ಏನು ಮಾಡಿ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರೀ ಬರ್ತದೆ ನಾವು. ಸೊ ಅದಕ್ಕೆ ನಾ ಏನು ಮಾಡ್ತೀವಿ, ಈಗ ಇದನ್ನು ಸೈನ್ ಸ್ಕ್ವೇರ್ ಥೀಟಾನ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಟೈಪ್ ಮಾಡ್ತೀವಿ. ಸೊ ದಿಸ್ ಈಸ್ ಈಕ್ವಲ್ ಟು ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ, ಇದರಲ್ಲಿ ಸಾರಿ ಇಯರ್ ಥೀಟಾ ಇಲ್ಲ, ಇಲ್ಲಿ ಏನದ ಇಯರ್ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಥೀಟಾ. ನೋಡ್ರಿ, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಲ್ಲ, ಇದು ಯಾವ ಟೈಪ್ ಅದು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಟೈಪ್ ಅದ. ಹೌದಿಲ್ಲ, ಇದು ಎ ಇದು ಫಾರ್ಮುಲಾ ಅಂತ ಬರೆಯೋದು, ಒಂದು ಮಾರ್ಕ್ ಇರ್ತದ ಫಾರ್ಮುಲಾಗ. ಓಕೆ, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಟೈಪ್ ಅದ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಜಸ್ಟ್ ಫಾರ್ ಯುವರ್ ಕನ್ವೀನಿಯನ್ಸ್, ಇದು ನೆಸೆಸರಿ ಇಲ್ಲ ಎಕ್ಸಾಮ್ ಒಳಗೆ ಬರೀದು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮೆಟ್ ಕನ್ವರ್ಟ್ ಮಾಡ್ತೀನಿ ನಾನು. ಸೊ ಇದೇನಾಗುತ್ತೆ, ದಿಸ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಕಾಸ್ ಎ ಇಂಟು ಒನ್ ಮೈನಸ್ ಕಾಸ್ ಎ. ಹೌದಾ, ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಎ, ಇದು ಫುಲ್ ಟರ್ಮ್ ಕ್ಯಾನ್ಸಲ್ ಆಗ್ತದೆ. ಹೌದು, ಸೊ ವಾಟ್ ಯು ರಿಮೇನ್ ವಿತ್, ಒನ್ ಪ್ಲಸ್ ಕಾಸ್ ಎ. ಎಸ್, ಸೊ ದಿಸ್ ಈಸ್ ವಾಟ್ ಯುವರ್ ಎಲ್ ಎಚ್ ಎಸ್ ಸಿಂಪ್ಲಿಫಿಕೇಶನ್ ಅಂಡ್ ದಿಸ್ ಇಸ್ ಯುವರ್ ಆರ್ ಎಚ್ ಎಸ್ ಸಿಂಪ್ಲಿಫಿಕೇಶನ್. ಯು ಕ್ಯಾನ್ ಕಾಲ್ ಇಟ್ ಆಸ್ ಒನ್, ಇದು ಒನ್ ಅಂದ್ರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಟೂ. ಸೊ ಯು ಕ್ಯಾನ್ ರೈಟ್ ಆರ್ ಎಸ್ ಫ್ರಾಮ್ ಒನ್ ಆ್ಯಂಡ್ ಟೂ ಅಂತ ಬರೋದು. ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್, ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ಬೇಕಾದ್ರೆ ಹ್ಯಾಂಗ್ಸ್ ಪ್ರೂವ್ಡ್ ಅಂತ ಹೇಳ್ಬೋದು. ಹೌದಾ, ಈಸಿ ಅನ್ಸ್ತಿಲ್ಲ ಪ್ರಾಬ್ಲಮ್ಸ್. ಹಾಂ, ಇನ್ ದ ಸೇಮ್ ವೇ ನಾನು ರಿಮೇನಿಂಗ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀನಿ. ಓಕೆ, ಫಾಲೋ.